ಕಲ್ಯಾಣ ರಾಜ್ಯವ ನಿರ್ಮಿಸಿ ಮಹಾಮಾನವತಾವಾದಿ ಎನಿಸಿಕೊಂಡ ಕ್ರಾಂತಿ ಪುರುಷ ಭಕ್ತಿ ಭಂಡಾರಿ ಸಮಾಜ ಸುಧಾರಕ ಅಪ್ಪ ಬಸವಣ್ಣನವರನ್ನು ಬಸವಾದೀಶಿವ ಶರಣರನ್ನು ಎಲ್ಲ ಶರಣೆಯರನ್ನು ದಾಸ ಶ್ರೇಷ್ಠರನ್ನು ಜಗದ ಎಲ್ಲ ಸಂತ ಮಹಂತರನ್ನು ಸ್ಮರಿಸಿಕೊಂಡು ಬಸವಣ್ಣನವರ ಸುಂದರವಾದಂಥ ವಚನ ನಡೆ ನುಡಿ ಒಂದಾಗಿಸಿಕೊಂಡು ಬದುಕಿದಂಥ ಅಪ್ಪ ಬಸವಣ್ಣನವರ ಭಕ್ತಿ ಶುಭಾಶಯ ನುಡಿಯನು ನುಡಿವೇ ನುಡಿದಂತೆ ನಡೆವೇ ನುಡಿದಂತೆ ನಡೆವೇ ನುಡಿದಂತೆ ನಡೆವೇ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದರೆ ಎನ್ನನದಿ ನೀ ಎದ್ದು ಹೋಗು ಕೂಡಲ ಸಂಗಮ ದೇವಾ ದೇವಾ ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ಇದು ಅಣ್ಣ ಬಸವಣ್ಣನವರ ಸುಂದರವಾದ ವಚನ ಮನುಷ್ಯನಿಗೆ ಈ ಪ್ರವಚನ ಯಾಕೆ ಬೇಕು ಅಪ್ಪರು ಹೇಳಿದ್ರು ನೋಡ್ರಿ ಪ್ರವಚನ ಯಾಕೆ ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾದ ಜನ್ಮ ಮಾನವ ಜೀವಿ ಎಲ್ಲಕ್ಕಿಂತ ಯಾಕೆ ದೊಡ್ಡವಾಗ್ತಾನ ಅನ್ನುವಂಥ ಕೆಲವೊಂದು ವಿಷಯಗಳನ್ನು ನೋಡೋಣ ಬಸವಣ್ಣವರ ವಚನ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಬಹಳ ಸುಂದರವಾದ ಅರ್ಥಪೂರ್ಣವಾದ ವಚನ ಇದು ಮರ್ತ್ಯ ಲೋಕ ಇದು ಒಂದು ಕರ್ತಾರನ ಕಮ್ಮಟ ಇಡೀ ವಿಶ್ವವೇ ಪ್ರಪಂಚವೇ ಒಂದು ಟಂಕಸಾಲೆ ಅಲ್ಲಿ ತಯಾರಾಗುವಂಥ ಮನುಷ್ಯ ಅದು ಕೋಟಾ ನಾಣ್ಯನೋ ನಾಣ್ಯ ಹೆಂಗೆ ಕೋಟಾ ನಾಣ್ಯನೋ ಚಲಾವಣೆ ಇರುವ ನಾಣ್ಯವೋ ಹೆಂಗೆ ಹಂಗೆ ಇಲ್ಲಿ ಮನುಷ್ಯ ಹೆಂಗೆ ಬದುಕಬೇಕು ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಬಸವಾದಿ ಶರಣರು ಬಸವಣ್ಣವರು ಭಾಳ ಅದ್ಭುತವಾಗಿ ಹೇಳ್ತಾರೆ ಅದಕ್ಕೆ ನಾವು ನೀವೆಲ್ಲ ಭಾಳ ಏನೇನೋ ತಲೆಯಾಗ ಕಲ್ಪನೆಗಳನ್ನು ತುಂಬಿಕೊಂಡು ಕೂತ್ಬಿಟ್ಟಿವಿ ಏನು ತುಂಬಿಕೊಂಡಿವ್ರಿ ಮ್ಯಾಲೊಂದು ಸ್ವರ್ಗ ನರಕ ಅದ ಸತ್ತ ಬಳಕ ಪಾಪಿಷ್ಟರು ನರಕಕ್ಕೆ ಹೋಗ್ತಾರೆ ಪುಣ್ಯವಂತರು ಸ್ವರ್ಗಕ್ಕೆ ಹೋಗ್ತಾರೆ ಆ ಕಲ್ಪನೆಯನ್ನು ಬೆಳೆಸ್ಕೊಂಡು ಬಂದಿವಿ ಆದರೆ ಬಸವಣ್ಣವರು ಭಾಳ ಚಂದ ಹೇಳ್ತಾರೆ ಕೆಲವೇ ಸಾಲುಗಳಲ್ಲಿ ಹೇಳ್ತಾರೆ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಅಯ್ಯ ಅಂದ್ರೆ ಸ್ವರ್ಗ ಎಲವೋ ಅಂದಡೆ ನರಕ ಅದಕ್ಕೆ ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರು ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಮರ್ತ್ಯ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಬಹಳ ಸರಳವಾದ ಶಬ್ದಗಳಿಂದ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ವಚನಗಳನ್ನು ಬರೆದು ಸಮಾನತೆಯನ್ನು ತಂದಂಥ ದಾಸೋಹ ಭಾವ ಕಲಿಸಿದಂಥ ಅಪ್ಪ ಬಸವಣ್ಣನವರ ಒಂದು ಶರಣ ಸಂಸ್ಕೃತಿ ಉತ್ಸವ ಎಲ್ಲ ಕಡೆ ನಡಿಬೇಕ್ರಿ ಯಾಕೆ ನಡಿಬೇಕಂದ್ರೆ ನಾವು ಬಹಳ ಅಜ್ಞಾನಿಗಳಿದ್ದೀವಿ ಎಷ್ಟು ಹೇಳಿದ್ರೂ ಕಡಿಮೆ ಎಷ್ಟು ಶತಮಾನಗಳಿಂದ ಎಲ್ಲರೂ ಕೇಳ್ಕೊತ ಬಂದೀವಿ ಎಲ್ಲರೂ ಕೇಳ್ಕೊತ ಬಂದಾರ್ರಿ ಮಾನವ ಜೀವಿಗಳೆಲ್ಲ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ವೇದಗಳನ್ನು ಓದೇವಿ ಆಗಮಗಳನ್ನು ಓದೇವಿ ಪುರಾಣ ಕೇಳ್ಕೊತ ಬಂದೀವಿ ಆದರೂ ನಮ್ಮಲ್ಲಿ ಸುಧಾರಣೆ ಇಲ್ಲ ಬದಲಾವಣೆ ಇಲ್ಲ ಅದ ಇದ್ದಕ್ಕಿದ್ದಂಗೆ ಸಿದ್ದೇಶ್ವರ ಅಂದಂಗೆ ನಾವು ಅಜ್ಞಾನದೊಳಗೆ ಮುಳುಗೀವಿ ಏನೇನೋ ತಪ್ಪು ಕಲ್ಪನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಕೂತೀವಿ ಅದಕ್ಕೆ ಈ ಪ್ರವಚನ ನಾವು ಹುಟ್ಟಿ ಬಂದದ್ದು ಯಾಕೆ ನಮ್ಮ ಬದುಕಿನ ಗುರಿ ಏನು
ನಮ್ಮ ಒಂದು ಸಾಗುವ ದಾರಿ ಯಾವುದು ನಾವು ಯಾವ ರೀತಿ ಬದುಕಬೇಕು ಏನನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಇವೆಲ್ಲವುಗಳನ್ನ ಹೇಳೋದಕ್ಕೆ ಅದಕ್ಕೆ ಪ್ರವಚನ ಎಂಬುದು ಸುಜ್ಞಾನದ ಹೊಳಿ ಅದರಾಗಿ ಇಳಿ ಮನದ ಮೈಲಿಗೆಯ ತೊಳಿ ಸದಾ ಮಹಾಂತರ ಸಂಘ ಸುಳಿ ನಿಮ್ಮ ಬದುಕನ್ನ ಪಾವನ ಮಾಡಿಕೊಳ್ಳೋದೊಳಕ್ಕೆ ಕಾಯಕವೇ ಪೂಜೆ ಮನುಷ್ಯನಲ್ಲಿ ನಿರ್ಮಲವಾದ ಭಕ್ತಿ ಹೊಂದಿದ್ರೆ ಸಾಕು ಯಾಕಂದ್ರೆ ಇದೊಂದು ಗುಡಿಗುಂಡಾರಗಳಿಗೆ ಹೋಗೋದು ಹರಕೆಗಳನ್ನು ಸಲ್ಲಿಸೋದು ಏನರೆ ಹೇಳಿ ಅವರಿಗೆ ಒಪ್ಪ ದೇವರಿಗೆ ನಾವು ಏನರೆ ಕೊಟ್ಟು ಲಂಚ ಕೊಟ್ಟು ಒಲಿಯುವಂತಕ್ಕ ದೇವರು ನಮ್ಮ ಮನುಷ್ಯನ್ರಿ ಲಂಚಕ್ಕೆ ಒಲಿಯೋನಲ್ಲ ಅದಕ್ಕೆ ನಿರ್ಮಲವಾದ ಭಕ್ತಿ ಇದ್ರೆ ಸಾಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೆಎಸ್ಎಲ್ ಸ್ವಾಮಿ ರವಿ ಅನ್ನುವಂತ ಹಿರಿಯ ನಿರ್ದೇಶಕರು ಒಂದು ಚಂದನ ಹಾಡ ಬರೀತಾರೆ ಬಹಳ ಸುಂದರವಾದ ಹಾಡ ಬರೀತಾರೆ ನನ್ನ ಪ್ರವಚನದೊಳಗೆ ಬರಿ ವಚನಗಳು ಇರಂಗಿಲ್ಲ ಭಾವಗೀತೆಗಳು ಇರ್ತವ ಸಿನಿಮಾ ಹಾಡುಗಳನ್ನು ಬಹಳ ಹಾಡ್ತೀನಿ ಸ್ವರ್ಗ ನರಕ ಮೇಲೆ ಇಲ್ಲ ಅನ್ನುವಂತ ಒಂದು ಸುಂದರವಾದಂತ ಹಾಡ ಬರ್ತದೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಹೇ ಮೂರು ದಿನದ ಬಾಳು ಕಪ್ಪು ಬಿಳುಪು ಎರಡು ಉಂಟು ಬೇಡ ಅಂದ್ರೆ ಹೇಗೆ ನಗುವು ಅಳುವು ಎರಡು ಉಂಟು ಬಂದಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇಕೋ ಕಾಣೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಹೇ ಮೂರು ದಿನದ ಬಾಳು ಅನ್ನುವಂತ ಹಾಡನ್ನ ಬರಿಲಾಕ ಇವೆಲ್ಲ ಸಾಹಿತ್ಯಗಳ ತಗೊಳ್ರಿ ಸಂಗೀತಗಳ ತಗೊಳ್ರಿ ಕಾದಂಬರಿಕಾರರು ಎಲ್ಲರ ಮೇಲೆ ವಚನ ಸಾಹಿತ್ಯದ ಪ್ರಭಾವ ಬಹಳಷ್ಟು ಗಾಢವಾಗಿದೆ ಅದನ್ನೇ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರೋ ಸತ್ಯವ ನುಡಿವುದೇ ದೇವಲೋಕ ಮಿಥ್ಯ ನುಡಿವುದೇ ಮರ್ತ್ಯ ಲೋಕ ಅಂತ ನಾಲ್ಕು ಸಾಲಿನೊಳಗೆ ನಮ್ಮ ಸುಂದರವಾದ ವಚನವನ್ನು ಬರೀತಾರೆ ಬಸವಣ್ಣನವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ಮನುಷ್ಯ ಹುಟ್ಟಿದಾಗ ಎಲ್ಲರೂ ಏನ್ ಮಾಡ್ತಾರೆ ಸಂಬಂಧಿಕರು ಹುಡ್ಕೋತ ಹೋಗಿ ಒಂದು ಸರ್ಟಿಫಿಕೇಟ್ ತರ್ತಾರೆ ಯಾವುದದು ಬರ್ತ್ ಸರ್ಟಿಫಿಕೇಟ್ ನಮ್ಮ ಹುಟ್ಟಿನ ಒಂದು ಜನನ ಪ್ರಮಾಣ ಪತ್ರ ತರ್ತಾರೆ ಆಮೇಲೆ ಸತ್ತ ಬಳಿಕ ಮರಣ ಪ್ರಮಾಣ ಪತ್ರ ತರ್ತಾರೆ ಎರಡೂ ಪತ್ರ ತರಲೇಬೇಕ್ರಿ ಅವೆಲ್ಲ ಇಲ್ಲಿ ಕಂದ್ರೆ ನಡೆಯಂಗೇ ಇಲ್ಲ ಅವೆಲ್ಲ ಅವು ಬಹಳ ಅವಶ್ಯದವ ಅದಕ್ಕೆ ಈ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಜನ್ಮದ ಒಂದು ಪ್ರಮಾಣ ಪತ್ರ ಮರಣದ ಪ್ರಮಾಣ ಪತ್ರ ಅದು ಬಹಳ ಮುಖ್ಯ ಅಲ್ಲ ನಮ್ಮ ಬದುಕಿನೊಳಗೆ ಸಾರ್ಥಕ ಬದುಕು ಆ ಒಂದು ಪ್ರಮಾಣ ಪತ್ರ ತಗೋತಾರಲ್ಲ ಅದು ಅವರ ಒಂದು ಶ್ರೇಷ್ಠತೆ ಅದಕ್ಕೆ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅನ್ನುವ ಹಂಗೆ ಹುಟ್ಟದವರೆಲ್ಲ ಶರಣರಾಗಂಗಿಲ್ಲರಿ ಹುಟ್ಟದವರೆಲ್ಲ ಸ್ವಾಮಿಗಳಾಗಂಗಿಲ್ಲ ಹುಟ್ಟಿದವರೆಲ್ಲ ಪೂಜ್ಯರಾಗಂಗಿಲ್ಲ ಎಲ್ಲರೂ ಹುಟ್ಟುತ್ತೀವಿ ಎಲ್ಲರೂ ಸಾಯ್ತೀವಿ ಅದಕ್ಕೆ ಹುಟ್ಟು ಸಾವುಗಳ ಮಧ್ಯೆ ನಮ್ಮ ಬದುಕನ್ನ ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನುವಂತ ಮಾತು ಬಟ್ಟೆಯನ್ನು ತೊಟ್ಟು ಸಮಾಜ ಸೇವಾ ದೀಕ್ಷೆಯನ್ನು ತೊಟ್ಟು ಅವರು ಇಡೀ ಸಮಾಜವೇ ನನ್ನದು ಇಲ್ಲಿ ಜಾತಿ ಭೇದ ಇಲ್ಲ ಮತಭೇದ ಇಲ್ಲ ಎಲ್ಲರೂ ನನ್ನ ಮಕ್ಕಳು ನನ್ನ ಭಕ್ತರು ಅನ್ನುವಂಥ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಾರ ಅದಕ್ಕೆ ನಮ್ಮ ನಾಡು ಶರಣರ ನಾಡು ಸಂತರ ಬೀಡು ಇಲ್ಲಿ ಎಲ್ಲ
ಊರಿನೊಳಗ ಮಠ ಮಂದಿರಗಳದ. ಮಠ ಮಂದಿರ ಭಾವೈಕ್ಯತೆಯ ಸಂಕೇತ. ಅದರ ಬಾಗಲ ಮುಕ್ತ ದ್ವಾರ ಇರ್ತದ್ರಿ. ಇಲ್ಲಿ ಇದೇ ಜಾತಿಯವರು ಬರ್ರಿ, ಇದೇ ಧರ್ಮದವರು ಬರ್ರಿ ಅಂತೇನೂ ರಿಸ್ಟ್ರಿಕ್ಷನ್ ಇರಂಗಿಲ್ಲ. ಅವ್ರು ಬರಬೇಡ್ರಿ, ಇವ್ರು ಬರಬೇಡ್ರಿ ಅಂತ ಇರಂಗಿಲ್ಲ. ಅಕಸ್ಮಾತ್ ಹಂಗೇನ್ರೆ ಇದ್ರ ಅವು ಮಠಗಳೇ ಅಲ್ಲ. ಮಠ ಭಾವೈಕ್ಯತೆಯ ಸಂಕೇತ. ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅನ್ನುವುದಕ್ಕಾಗಿ ಮಠ ಮಂದಿರಗಳ ಸ್ಥಾಪನೆ ಆಗ್ಯವ. ಮಠ ಮಂದಿರ ಇರೋದರಿಂದ ಇಲ್ಲಿ ಒಂದು ಸಾಹಿತ್ಯಿಕ ವೇದಿಕೆ, ಧಾರ್ಮಿಕ ವೇದಿಕೆ, ಧರ್ಮದ ಜಾಗೃತಿ ಮಾಡುವುದಕ್ಕೋಸ್ಕರ ಬಲ್ಲವರು, ಪಂಡಿತರು, ಪುರಾಣಿಕರು, ಪ್ರವಚನಕಾರರು, ತತ್ವಜ್ಞಾನಿಗಳು ಬಂದು ತಾವು ಓದಿದ್ದನ್ನ ತಿಳ್ಕೊಂಡಿದ್ದನ್ನ ನಮಗೆಲ್ಲ ಹೇಳ್ತಾರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಷ್ಟು ವರ್ಷ ಬದುಕೇವಿ ಅದು ಮುಖ್ಯ ಅಲ್ರಿ. ಬದುಕೇವಿ, ಎಷ್ಟು ವರ್ಷ ಬದುಕಿವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ ಬದುಕಿವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, 3 ದಿನ ಬದುಕಿದರೇನು, 2 ದಿನ ಬದುಕಿದರೇನು. ಕೂಡಲ ಸಂಘನ ಶರಣರಲ್ಲಿ 1 ದಿನ ಬದುಕಿದರೂ ಬದುಕು ಲೇಸು ಕಾಣ ಅನ್ನುವಂಥ ಅರ್ಥ ಇಷ್ಟೇ. ಬದುಕಿರು ಒಳಗೆ ನಾಳೆ ಮಾಡಿದ್ರಾಯ್ತು ಬಿಡು, ನಾಡ್ದು ಮಾಡಿದ್ರಾಯ್ತು ಬಿಡು ಅಂತೇ ನಾವೇನು ನಿರ್ಲಕ್ಷ್ಯ ಉದಾಸೀನ ಮಾಡ್ತೀವಲ್ಲ, ಹಂಗೆ ಮಾಡೋದು ಅದು ಸಲ್ಲದು ಅನ್ನುವಂಥ ಮಾತನ್ನ ಭಾಳ ಅದ್ಭುತವಾಗಿ ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ನಾವು ನೋಡೀವಿ, ನೀವು ನೋಡೀವ್ರಿ, ಹೂವ ಹೌದ್ರಿ. ಹೂ ಎಲ್ಲದಕ್ಕೂ ಬೇಕು, ಎಲ್ಲ ಪೂಜೆಗೂ ಬೇಕು, ಜನ್ಮ ನಾಮಕರಣಕ್ಕೂ ಬೇಕು, ಸೀಮಂತಕ್ಕೂ ಬೇಕು, ಕಡೆಗೆ ಅಂತ್ಯ ಸಂಸ್ಕಾರಕ್ಕೂ ಬೇಕು. ಅದು ಮುಂಜಾನೆ ಹುಟ್ಟುತ್ತದ, ರಾತ್ರಿ ಬಾಡ್ತದ. ಸೂರ್ಯೋದಯಕ್ಕೆ ಹುಟ್ಟಿ ಸೂರ್ಯಾಸ್ತಕ್ಕೆ ಬಾಡಿ ಹೋಗುವಂಥ ಹೂವಿನ ಬಗ್ಗೆ ಒಬ್ಬ ಕವಿ ಎಷ್ಟು ಚಂದ ಬರೀತಾರೆ ನೋಡ್ರಿ. ಏ ಮಲ್ಲಿಗೆ ಹೂವೇ ಕಾಕಡ ನೀನೆಂಥ ಪಾಕಡ, ಓ ಮಲ್ಲಿಗೆ ಹೂವೇ ಕಾಕಡ ನೀನೆಂಥ ಪಾಕಡ, ಕಣ್ಣ ಬಿಟ್ಟೆ ಬಡಬಡ ಉದುರಿ ಬಿದ್ದೆ ಗಡಗಡ, ಕಣ್ಣ ಬಿಟ್ಟೆ ಬಡಬಡ ಉದುರಿ ಬಿದ್ದೆ ಗಡಗಡ, ಒಂದೇ ದಿನದ ಜೀವನ ಆದರೂ ಪಾವನ, ಆದರೂ ಪಾವನ ಅಂತ ಬಹಳ ಸುಂದರವಾಗಿ ಬರೀತಾರೆ. ಅದು ಎಲ್ಲ ಹೂ ಎಲ್ಲರಿಗೂ ಪ್ರಿಯ ಆಗಿಬಿಡ್ತದ, ಎಲ್ಲದಕ್ಕೂ ಹೂ ಬೇಕಾಗ್ತದ. ಸುಗಂಧವನ್ನೇ ತುಂಬಿಕೊಂಡು, ಸುಗಂಧವನ್ನೇ ಚೆಲ್ಲಿ, ಅದು ಪರಿಮಳವನ್ನೇ ಸೂಸ್ತಾ ಬದುಕು ಸಾರ್ಥಕ ಮಾಡಿಕೊಳ್ತದ ಹೂವು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನ ನಮ್ಮ ಧಾರವಾಡದ ಕವಿ, ವರಕವಿ ಬೇಂದ್ರೆಯವ್ರ ಹೆಸರು ಕೇಳಾರದವರೇ ಇಲ್ಲ. ಬೇಂದ್ರೆಯವರು ಬಹಳ ಅದ್ಭುತ ಕವಿಗಳು. ನಾವು ಪಾತ್ರಗಿತ್ತಿ ನೋಡಿವಿ, ನೀವು ಪಾತ್ರಗಿತ್ತಿ ನೋಡಿವಿ, ಹೌದಲ್ರಿ? ಪಾತ್ರಗಿತ್ತಿ ಎಲ್ಲರೂ ನೀವು ನೋಡಿರಿ, ನಾವು ನೋಡಿವಿ. ಅದ ಒಂದು ಪಾತ್ರಗಿತ್ತಿ ಮ್ಯಾಲ ಒಂದು ಭಾರಿ ಸುಂದರವಾದಂಥ ಚಂದಂದು ಭಾವಗೀತೆ ಬರೀತಾರೆ ಬೇಂದ್ರೆ ಅಜ್ಜಾರು. ಆ ಹಾಡನ್ನು ನಮ್ಮ ಧಾರವಾಡದ ಭಾಳ ಸುಗಮ ಸಂಗೀತಕ್ಕೆ ಹೊಸ ಆಯಾಮ ಕೊಟ್ಟಂಥ ಯಶವಂತ ಹಳಿಬಂಡಿ ಎನ್ನುವಂಥ ಗಾಯಕರು ಆ ಹಾಡನ್ನು ಬಹಳ ಜನಪ್ರಿಯಗೊಳಿಸಿದರು. ಯಶವಂತ ಹಳಿಬಂಡಿ ಮೊನ್ನೆ ತಾನೇ ಆಗಲಿ ಹೋದರು. ಅವರ ಮಗ ಪಂಚಮ ಹಳಿಬಂಡಿ ಕೂಡ ಈಗ ಸುಗಮ ಸಂಗೀತಗಾರರು ಒಬ್ಬರು. ಅದು 3-4 ನುಡಿ ಹಾಡೈತಿ, ಸ್ಯಾಂಪಲ್ ಒಂದ ನುಡಿ ಹಾಡ್ತೀನಿ ಕೇಳಿ. ಲಾಲ ಲ ಲ ಲ ಲ ಲಾಲ ಲ ಲ ಲ ಲ ಲಾಲ ಲ ಲ ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಏನ್ ಬಣ್ಣ 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 ನಡುವೆ ನವಿಲ ಗಣ್ಣ, ಏನು ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹೂವಿನ ಪಕ್ಕಳಿಗಿಂತ ತಿಳಿವು ತಿಳಿವು ಅಂತ, ಹೂವಿನ ಪಕ್ಕಳಿಗಿಂತ ತಿಳಿವು ತಿಳಿವು ಅಂತ, ಹೂವಿಗೋಗಿತಾವ ಗಲ್ಲಾತಿವಿತಾವ, ಹೂವಿಗೋಗಿತಾವ ಗಲ್ಲಾತಿವಿತಾವ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅಂತ ಬಹಳ ಸುಂದರವಾದ ಹಾಡು ಬರೀತಾರ. ಆ ಪಾತ್ರಗಿತ್ತಿ ಅದು ಕೂಡ ಬಹಳ ವರ್ಷ ಬದುಕಂಗಿಲ್ಲ, ಬಹಳ ತಿಂಗಳು ಬದುಕಂಗಿಲ್ಲ,
ಹೂವಿನ ಮಧುವನ್ನ ಸಂಗ್ರಹಣೆ ಮಾಡಿ ಹೂವಿನ ಮಧುವನ್ನ ಸವಿದು ಬದುಕು ಸಾರ್ಥಕ ಮಾಡ್ಕೊತ್ತದೆ ಅದಕ್ಕೆ ನಾವು ನೀವು ಮನುಷ್ಯರಾಗಿ ಹುಟ್ಟಿ ಮಾನವರಾಗಿ ಹುಟ್ಟಿದ ಬಳಿಕ ನಮ್ಮ ಬದುಕು ಸಾರ್ಥಕ ಆಗಬೇಕು ಅನ್ನುವಂತ ಸಾಕಷ್ಟು ಮಾತುಗಳನ್ನು ನಾವೆಲ್ಲ ಇಲ್ಲಿ ಹೇಳ್ತಾ ಇರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಡಪದ ಅಪ್ಪಣ್ಣ ಅನ್ನುವಂತ ಒಬ್ಬ ಶ್ರೇಷ್ಠ ಶರಣ ಹಡಪದ ಅಪ್ಪಣ್ಣ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಬಸವಣ್ಣನ ಬಲಗೈಯಾಗಿ ಹಡಪದ ಅಪ್ಪಣ್ಣನವರ ಒಂದು ಸಣ್ಣ ವಚನ ಕೇಳ್ರಿ ಬಹಳ ಅದ್ಭುತವಾದ ಸುಂದರವಾದಂತ ವಚನ ನಾವೇನ್ ಮಾಡ್ತೀವಿ ಜೀವನ ಪರ್ಯಂತ ಬರೇ ಸಂಸಾರ ನಂದು ನಂದು ಅಂತ ಬಡ್ಕೋತೀವಿ ಹೆಂಡತಿ ಮಕ್ಕಳು ನಮ್ಮ ವ್ಯಾಪಾರ ನಮ್ಮ ಬಿಸಿನೆಸ್ 4 ಎಕರೆ ಇದ್ದಿದ್ದು 8 ಎಕರೆ ಮಾಡೋದು 10 ತೊಲೆ ಬಂಗಾರ ಇದ್ರ 20 ತೊಲೆ ಬಂಗಾರ ಮಾಡೋದು ಆ ನಮ್ಮ ತಾ ಅಕ್ಕ ತಂಗಿಯರಿಗೆ ಹೇಳ್ತೀನಿ ಬಾಳ ಸೀರಿ ತಗೊಳ್ಳೋದೇ ತಗೊಳ್ಳೋದು ಟ್ರಂಕ್ನಾಗ ಇಡೋದೇ ಇಡೋದ್ರಿ ಅವು ತಗದ್ ತಗದ್ ನೋಡ್ರಿ ಅಲ್ಲೇ ಜಿಗಿಸತ್ ಹೋಗಿರ್ತಾವ ಆ ಬಾಳ ಮಂದಿ ನಾಳೆ ಬರ್ತಾವ ನಾಳೆ ಬರ್ತಾವ ಇನ್ನೊಂದು 4 ವರ್ಷ ಬಿಟ್ಟು ತೆಗೆದ್ರಾಯ್ತು ಇನ್ನೊಂದು 4 ವರ್ಷ ಬಿಟ್ಟು ತೆಗೆದ್ರಾಯ್ತು ಅದು ಜೋಡಿಸೋದೇ ಜೋಡಿಸೋದು ಸಂಗ್ರಹ ಮಾಡೋದೇ ಮಾಡೋದು ಅವು ಪೆಟ್ಟಿಗೆಯಾಗಿನ ತೆಗೆದು ನೋಡ್ರಿ ಅಲ್ಲೇ ಜಿಗಿಸತ್ ಬಿಟ್ಟಿರ್ತಾವ ಆ ಬಾಳ ಮಂದಿ ಹಣ್ಣ ತೋಟ ಇರ್ತದ ಹೊಲ ಇರ್ತದ ಎಲ್ಲಾ ಹಣ್ಣುಗಳು ಇರ್ತಾವ ತಾವು ತಿನ್ನಂಗಿಲ್ಲ ಬಾಜು ಬಾಜುನು ಕೊಡಂಗಿಲ್ಲ ಒಂದು ಬುಟ್ಟೆ ಹಾಕಿ ಮ್ಯಾಲ ಇಟ್ಟು ಬಿಡ್ತಾರೆ ಎಲ್ಲಾ ಕೊಳತ ಹಾಳಾಗಿ ಹೋಗನ ಅಯ್ಯೋ ಹಾಳಾದ ನೋಡ ಅನ್ನೋದು ಹೋಗಿಸ್ತಾಗ ಚೆಲ್ಲೋದು ಮಾಡ್ತೀವಿ ಅದಕ್ಕೆ ದಯಮಾಡಿ ನನ್ನ ಹಿಡ್ಕೊಂಡೆ ಹೇಳಾಕತ್ತಿನ ಅದಕ್ಕೆ ಬರೇ ಸಂಗ್ರಹ ಮಾಡೋದು ದುಡಿಯೋದು ಗಳಿಸೋದು ಗಳಿಸೋದು ಇಡೋದು ಉಡುವುದೇ ಅಂದ್ರೆ ತಿನ್ನುವುದೆಂದ ಮಾಡುವುದೆಂದ ಬರೇ ಗ್ವಾಳೆ ಮಾಡೋದ್ರಾಗೆ ಜನ್ಮ ಹೋಯ್ತು ನಮ್ದು ಹಡಪದ ಅಪ್ಪಣ್ಣವರು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ವಾರ ಮಾಸ ಸಂವತ್ಸರ ನಾವು ಹೋಗುತ್ತಿದೆ ದಿನ ವಾರ ಮಾಸ ಸಂವತ್ಸರ ಸಾಯುತ್ತಿದೆ ಆಯುಷ್ಯ ಭಾಷೆ ಇದರೊಳು ಬೇಗದೆ ತಿಳಿದು ನೀಗಿ ನಿಸ್ಪತ್ತಿಯಾಗು ಮನುಜ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತೇಳಿ ಹಡಪದ ಅಪ್ಪಣ್ಣವರು ಬಹಳ ಚಂದ ವಚನ ಬರೀತಾರೆ ಮುಂಜಾನೆ ಆಗ್ತದ ಮಧ್ಯಾಹ್ನ ಆಗ್ತದ ರಾತ್ರಿ ಆಗ್ತದ ಮತ್ತೆ ತಿಂಗಳಾಯ್ತು ವರ್ಷ ಆಯ್ತು ಏನೂ ಮಾಡೋದಿಲ್ಲ ಏನೂ ಸಾಧನೆ ಮಾಡಂಗಿಲ್ಲ ಏನೂ ಬದಲಾವಣೆ ಆಗಂಗಿಲ್ಲ ಏನೂ ಕಲಿಲಕ್ಕೆ ಹೋಗಂಗಿಲ್ಲ ಅದಕ್ಕೆ ನಾವು ಇರುವುದರೊಳಗಾಗಿ ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಥಣಿ ಪ್ರಭು ಚನ್ನ ಸ್ವಾಮೀಜಿಯವರು ಬಹಳ ಚಂದರ ಒಂದು ವಚನ ಬರೀತಾರೆ ಕೇಳ್ರಿ ಏನು ಬರೀತಾರ ದೂರದರ್ಶನ ನೋಡುತ್ತಾ ಕುಳಿತರೆ ಮನೆಗೆ ಬಂದ ಅತಿಥಿಗಳತ್ತ ಲಕ್ಷ್ಯವಿಲ್ಲ ಏನ ಬಂದಿರಿ ಹದುಳವಿದ್ದೀರಾ ಎನ್ನಲು ಬಾಯಿಲ್ಲ ಕಣ್ ತುಂಬ ನೋಡಿ ಮನದುಂಬಿ ಮಾತನಾಡಿಸುವಷ್ಟು ಸಮಯವಿಲ್ಲ ತಣೀಶ ನಮಗೆ ಧರ್ಮದರ್ಶನಕ್ಕಿಂತ ದೂರದರ್ಶನವೇ ಮುಖ್ಯವಾಯಿತೆಂದ ಚಂದ ವಚನವನ್ನು ಬರೀತಾರವ ಆ ಅದಕ್ಕೆ ಬಹಳ ಮಂದಿಗೆ ನೋಡ್ಬೇಕು ಧಾರಾವಾಹಿ ನೋಡಾಗ ಯಾರೇ ಬಂದ್ರೆ ಯಾಕೆ ಬಂದು ನೋಡ್ರು ಈ ಟೈಮಿಗೆ ಅಂತೀವಿ ನಾವು ಹಾಂ ಮತ್ತೆ ಯಾವಾಗಾರೆ ಬರೆದ್ಬಿಟ್ಟು ಈ ಟೈಮಿಗೆ ಬಂದಿರ್ತೀವಿ ಆಮೇಲೆ ಅಕಸ್ಮಾತ್ ಕರೆಂಟ್ ಹೋದವು ಅಂದ್ರೆ ಕೈ ಬಿದ್ದವ್ರಿಗೆ ಇಷ್ಟು ಬೈತಾರ್ರಿ ಹೆಣ್ಮಕ್ಕಳು ಚಂದಿಲ್ಲದು ಆ ಭಯಂಕರ ಬೈತಾರ ಹಂಗೆ ಅದಕ್ಕೆ ಒಬ್ಬ ಕವಿ ಬರೀತಾರ ಯಾರನ್ನಾದರೂ ಮಾತಾಡಿಸಬಹುದು ಗರ ಹೊಡೆದವರ ಮಾತಾಡಿಸಬಹುದು ಸಿರಿಗರ ಹೊಡೆದವರ ಮಾತಾಡಿಸಬಹುದು ಈ ಟಿವಿ ಮುಂದೆ ಕೂತವರ ಮಾತಾಡಿಸಲು ಬಾರದು ನೋಡಯ್ಯ ಅವ್ರು ಮಾತಾಡಿಸಬೇಕಾದ್ರೆ ಕರೆಂಟ್ ಹೋಗಬೇಕು ನೋಡಯ್ಯ ಅಂತ ಬರೀತಾರ ಮತ್ತೆ ಮ್ಯಾಲ ಆ ಅದಕ್ಕೆ ಇವತ್ತು ಟಿವಿ ನಮಗೆ ಭಾಳ ಬಿಡಲಾರದಂಥ ಒಂದು ಅವಿಭಾಜ್ಯ ಹಂಗಾಗಿಬಿಟ್ಟದ ಬಸವಣ್ಣನವರು ಭಾಳ ಸುಂದರವಾದಂಥ ವಚನ ಬರೀತಾರೆ ಮನುಷ್ಯನಾಗಿ ಹುಟ್ಟಿದ ಬಳಿಕ ಒಳ್ಳೆಯವನಾಗಿರಬೇಕು ಸಜ್ಜನರ ಸಂಘ ಮಾಡಿರಬೇಕು ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಘನ ಶರಣರ ಅಂತ ಹೇಳಿ ಬಹಳ ಸುಂದರವಾದ ವಚನ ಬರೀತಾರ ಸಜ್ಜನರ ಸಂಘವದು ಹೆಜ್ಜೇನು ಸಬಿದಂತೆ ದುರ್ಜನರ ಸಂಘವದು ಬಚ್ಚಲನ ರೊಚ್ಚಿನಂತಿಕ್ಕು ಸರ್ವಜ್ಞ
ಅದಕ್ಕೆ ಅದು ಇವತ್ತಿನ ಕಾಲಮಾನದೊಳಗೆ ಇದು ಬಹಳ ಅವಶ್ಯಕ ರೀ. ಇವತ್ತು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಕಡೆ ಹೋಗ್ತಾರೋ ಏನು ಮಾಡ್ತಾರೋ ಎಲ್ಲ ಕಡೆ ಹುಚ್ಚು ಹುಡುಗರು ಗುಟ್ಕಾ ತಿಂದ ಅಲ್ಲಿ ಉಗುಳಿ ಇಲ್ಲಿ ಉಗುಳಿ ತಿರುಗಾಡಕತ್ತಾರ. ಅದಕ್ಕೆ ಬಹಳ ಕೆಟ್ಟ ಅನಿಸ್ತದೆ. ಯಾಕಂದ್ರೆ ಇವತ್ತು ಕಾಲಮಾನ ಬದಲಾವಣೆ ಆಗಿಬಿಟ್ಟದ್ರಿ. ಬಹಳ ಕಾಲ ಇವತ್ತು ಚೇಂಜ್ ಆಗಿದೆ. ಇವತ್ತು ನಮ್ಮ ಯುವಕರು ನಮ್ಮ ಮಕ್ಕಳು ಯುವ ಜನಾಂಗ ಅಡ್ಡ ಹಾದಿ ಇಳೋದಕ್ಕೆ ಬಹಳಷ್ಟು ಕೆಟ್ಟ ಆಕರ್ಷಣೆಗಳದಾವ. ಇವತ್ತು ಸಾಮಾನ್ಯ ಒಂದು ಹಳ್ಳಿಯೊಳಗೆ ಪಾನ್ ಪಟ್ಟಿ ಅಂಗಡಿಯೊಳಗೆ ಬರೇ 10-15 ಸಾವಿರ ವಾರಕ್ಕೊಮ್ಮ ಗುಟ್ಕಾ ಮಾರ್ತಾರಂದ್ರೆ ಎಂಥ ನಾಚಿಕೆಗೇಡಿತನ ನೋಡ್ರಿ. ಹಣ್ಣು ತಿನ್ನಂಗಿಲ್ಲ, ಹಂಪ್ಲ ತಿನ್ನಂಗಿಲ್ಲ, ಎಳನೀರು ಕುಡಿಯಂಗಿಲ್ಲ, ಹೊಲಸ ಗುಟ್ಕಾ ತಿಂದು ಮಾವಾ ತಿಂದು ಅಲ್ಲಿ ಥೂ ಇಲ್ಲಿ ಥೂ ಅನ್ಕೋ ತುಗುಳು ಕೋತು ತಿರುಗಾಡಕತ್ತಾವ ನಮ್ಮ ಹುಡುಗರು ಇವತ್ತು ನಮ್ಮ ಮಕ್ಕಳು. ಹಾಂ, ಅದಕ್ಕೆ ನಮ್ಮ ಡುಂಡಿರಾಜರು ಬರೀತಾರೆ, ಭಾಳ ಚಂದ ಬರೀತಾರ್ರಿ. ಗುರುಬ್ರಹ್ಮ ಗುರು ವಿಷ್ಣು ನೀವೆಲ್ಲ ಕೇಳಿರಿ. ಇವತ್ತು ಪ್ರಸಂಗ ಹೆಂಗಾಗ್ಯದಂದ್ರೆ ಗುಟ್ಕಾ ಬ್ರಹ್ಮ, ಸ್ಟಾರ್ ವಿಷ್ಣು, ಮಾಣಿಕ್ ಚಂದ ಮಹೇಶ್ವರ. ಗುಟ್ಕಾ ಬ್ರಹ್ಮ, ಸ್ಟಾರ್ ವಿಷ್ಣು, ಮಾಣಿಕ್ ಚಂದ ಮಹೇಶ್ವರ, ಬ್ರ್ಯಾಂಡಿ ಸಾಕ್ಷಾತ್ ಪರದೈವ ತಸ್ಮೈ ಶ್ರೀ ಎಡ್ಸಾಯ ನಮಃ. ಅಲ್ಲಿಗೆ ಹೋಗಿಬಿಟ್ಟದ ನೋಡ್ರಿ. ಹಾಂ, ಅದಕ್ಕೆ ದಯಮಾಡಿ ನಾ ಯುವಕರಿಗೆ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕನಾಗಿ ಮನವಿ ಮಾಡ್ಕೋತೀನಿಯಪ್ಪ. ಹೊಲಸ ಗುಟ್ಕಾ ಮಾವ ತಿನ್ನೋದು ಕಲಿಬೇಡ್ರಿ. ಈ ಆಟೋ ಹೊಡೆಯವರು, ಲಾರಿ ಹೊಡೆಯವರು, ಈ ಡ್ರೈವರ್ಗಳೆಲ್ಲ ಅವ್ರು ಬರೇ ನಿದ್ದೆ ಬರ್ತದ್ರಿ ಅಂತಾರ, ಗುಟ್ಕಾ ಹಾಕೋತಾರೆ, ಗುಟ್ಕಾ ಮಾವ ಹಾಕೋತಾರೆ, ಏನೇನೋ ತಿಂದು ಏನೇನೋ ಜಗದು ಆರೋಗ್ಯವನ್ನು ಹಾಳು ಮಾಡ್ಕೊಳಕತ್ತಾರೆ. ಈ ಕುಡುಕು ಗಂಡಂದಿರನ್ನು ಕಟ್ಕೊಂಡು ನಮ್ಮ ಹೆಣ್ಮಕ್ಕಳು ಭಾಳ ಕಷ್ಟಪಡ್ತಾರೆ, ಭಾಳ ತ್ರಾಸು ಅನುಭವಿಸ್ತಾರೆ. ಹಾಂ, ತಾವು ನೆಮ್ಮದಿಯಿಂದ ಇರಂಗಿಲ್ಲ, ಹೆಂಡತಿ ಮಕ್ಕಳಿಗೆ ಚಂದ ಬದುಕಾಕ್ ಬಿಡಂಗಿಲ್ಲ, ತಾವು ಹಾಳಾಗಿ ಹೋಗ್ತಾರೆ. ಕುಡಿದು ನಿಷೇಧಾಗಿ ಬಂದು ದನಕ್ಕೆ ಹೊಡೆದಂಗೆ ಹೊಡಿತಾರೆ. ಇವು ಹೆಣ್ಮಕ್ಳಿಗೆ ನಿರ್ವಹಣೆ ಇಲ್ಲರಿ. ಲಗ್ನ ಮಾಡಿ ಕೊಟ್ಟಾರೆ, ಅವ ಗಂಡ ಇದು ಇದ್ದಂಗೆ ಅವ ಎದಿ ಎಲ್ಲಿ ಬಿಟ್ಟು ಹೋಗಲಕ್ಕೂ ಬರಂಗಿಲ್ಲ. ಪಾದ್ರ ತವ್ರ ಮನ್ಯಾಗ ತವ್ರ ಮನೆಯವ್ರು ಇಟ್ಕೊಳಂಗಿಲ್ಲ. ನಡಿ, ಅಕ್ಕಡೆ ಲಗ್ನ ಮಾಡಿಕೊಂಡು ಕೊಟ್ಟು ಕಳಿಸಿವು ನಿನಗೆ, ಅಲ್ಲೇ ಇರು ಅಂತಾರೆ. ಅದಕ್ಕೆ ಭಾಳ ದುಃಖದಿಂದ ಈ ಮಾತನ್ನು ಹೇಳ್ತೀನಿ. ಭಾಳ ಜನ ಹೆಣ್ಮಕ್ಕಳು ಈ ಕುಡುಕ ಗಂಡನ್ನು ದುಶ್ಚಟ ಅಂಟ್ಕೊಂಡಿರೋ ಗಂಡನ್ನ ಕಟ್ಕೊಂಡು ಹೆಣ್ಮಕ್ಕಳು ಭಾಳ ಕಷ್ಟ ಅನುಭವಿಸ್ತಾರೆ. ಒಬ್ಬಳ್ಳಿ ಹೆಣ್ಮಗಳು ಹೇಳ್ತಾ, ನನ ಗಂಡ ಬಾಳ ತಿರುಸಟ್ಟಿ ಅದಾನವ ಬಲೆ ಎಡವಟ್ಟಿ, ಹೊಡಿತಾನ ಹಗಲೆಲ್ಲ ಮುಲಾಗ ಹಾಕಿ, ನಾ ತಡ್ದು ಇನ್ನೆವ್ವ ನಿಟ್ಟು ಉಳ್ಳಾಕಿ ಅಂತ ಒಬ್ಬಳ್ಳಿ ಹೆಣ್ಮಗಳು ಹೇಳ್ತಾಳೆ. ಅದಕ್ಕೆ ದಯಮಾಡಿ ಕುಡಿಬೇಡ್ರೋ ಯಪ್ಪ, ಆಡಬೇಡ್ರೋ ಯಪ್ಪ, ದುಶ್ಚಟ ಕಂಟ್ಕೋಬೇಡ್ರಿ. ಯಾಕಂದ್ರೆ ಮನುಷ್ಯ ಜನ್ಮ ಭಾಳ ಶ್ರೇಷ್ಠವಾದ ಜನ್ಮ, ಹುಟ್ಟಿ ಬಂದದ್ದೇ ನಮ್ಮ ಭಾಗ್ಯ, ಆ ಬದುಕನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೋಡಬೇಕು. ಏನೂ ಶಾಲಿ ಕಲಿಯಲಾರದಂಥ, ಅಕ್ಷರ ಕಲಿಯಲಾರದಂಥ, ಯಾವ ಶಾಲಿಗೂ ಹೋಗಲಾರದಂಥ ನಮ್ಮ ಹೆಣ್ಮಕ್ಕಳು ದೊಡ್ಡದಾದಂಥ ತ್ರಿಪದಿಗಳನ್ನು ಬರೆದು ಜನಪದ ಸಾಹಿತ್ಯ ಜಾನಪದ ತ್ರಿಪದಿಗಳನ್ನು ಬರೆದಂಥ ತಾಯಂದಿರಿಗೆ ಜೋರಾದ ಚಪ್ಪಾಳೆ ತಟ್ರಿ. ಒಬ್ಬ ಹಳ್ಳಿ ಹೆಣ್ಮಗಳು ಹೇಳ್ತಾ, ಜೂಜಾಡಿ ಪಾಂಡವರು ರಾಜಾವ ಸೋತಾರ, ಜೂಜಾಡಿ ಪಾಂಡವರು ರಾಜಾವ ಸೋತಾರ, ಜೂಜಾಡಿ ನಳನು ಬಳಲೀದ ಕಂದಯ್ಯ, ಜೂಜಿಗೆ ಮನಸ್ಸ ಕೊಡಬೇಡ. ಹಾ, ಎಂಥ ಮೂರು ಸಾಲಿನೊಳಗೆ ಎಷ್ಟು ಕಥೆಯನ್ನು ಹೇಳಿಬಿಡ್ತಾಳ. ಜೂಜಾಡಿ ಪಾಂಡವರು ರಾಜಾವ ಸೋತಾರ, ಎಷ್ಟು ಬುದ್ಧಿವಂತರು, ಎಷ್ಟು ಜ್ಞಾನಿಗಳು, ಎಷ್ಟು ದೊಡ್ಡವರು ಪಾಂಡವರು. ಜೂಜಾಡಿ ಇಡೀ ರಾಜ್ಯವನ್ನು ಸೋತರು, ಹೆಂಡತಿಯನ್ನೂ ಪಣಕ್ಕಿಟ್ರು. ಜೂಜಾಡಿ ನಳನ್ನು ಬಳಲಿದ, ನಳ ದಮಯಂತಿ ಇವ್ರದೆಲ್ಲ ಕೇಳ್ಕೋತ ಬಂದೀವಿ ನಾವೆಲ್ಲ. ಅದಕ್ಕೆ ಅವರ ಕಥೆಯನ್ನು ಓದಿ ಕೇಳಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜೂಜಿಗೆ ಮನಸ್ಸ ಕೊಡಬೇಡ ಅಂಥೇಳಿ ಒಬ್ಬ ಹಳ್ಳಿ ಹೆಣ್ಮಗಳು ಭಾಳ ಸುಂದರವಾದಂಥ ತ್ರಿಪದಿಯನ್ನು ಬರೀತಾಳೆ.